ಓಕೆ ಸರ್ ಕ್ವಿಕ್ ನೋಟ್ ಬಗ್ಗೆ ಏನಪ್ಪ ಅಂತ ಅದು ಅಂದರೆ ಇವಾಗ ನಿಮ್ಮ ಕ್ವಿಕ್ ನೋಟ್ ಬಂದು ಇದು ಸೈಡ್ ಹೇಳಿದ್ರೆ ಓಪನ್ ಆಗುತ್ತೆ ಓಕೆ ಇವಾಗ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಏನು ಒಂದು ಅಪ್ಡೇಟ್ ಇದೆ ಮೊದಲು ಬಂದು ಈಗ ಯಾವುದೇ ಒಂದು ಬ್ರೌಸರ್ ಏನೋ ಒಂದು ಆರ್ಟಿಕಲ್ ನೋಡ್ತಾ ಇರ್ತೀರಾ ಈಗ ನಿಮಗೆ ಇದು ಸಂಬಂಧಪಟ್ಟಿರುತ್ತೆ ಇದನ್ನು ನಾವು ಏನಾರ ಕಾಪ್ ಕ್ವಿಕ್ ನೋಟಲ್ಲಿ ಬರ್ಕೋಬೇಕು ಅಂದರೆ ನೋಟಲ್ಲಿ ಬರ್ಕೋಬೇಕು ಇದು ನಮಗೆ ಒಂದೇನೋ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ತಿರ್ತೀರ ಆನ್ಲೈನಲ್ಲಿ ರಿಸರ್ಚ್ ಮಾಡಿ ಅದನ್ನು ಎಲ್ಲ ಸಹ ಒಂದು ಕಡೆ ಸೇವ್ ಮಾಡ್ಕೋಬೇಕು ಇವಾಗ ಏನು ಮಾಡೋದು ಇವಾಗ ಮುಂಚೆ ಏನು ಮಾಡ್ತಿದ್ವಿ ಇದನ್ನು ಕಾಪಿ ಮಾಡಿಕೊಂಡು ಕ್ವಿಕ್ ನೋಟ್ ಗೊತ್ತಿರೋರು ಸೈಡಲ್ಲಿ ಅಲ್ಲದೆ ಕ್ವಿಕ್ ನೋಟ್ ಓಪನ್ ಮಾಡಿಕೊಂಡು ಪೇಸ್ಟ್ ಮಾಡ್ತಿದ್ದೀವಿ ಇಲ್ಲಾಂದರೆ ನೋಟ್ಸ್ ಆ್ಯಪ್ಗೆ ನೋಟ್ಸ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡಿಕೊಂಡು ಅದನ್ನು ಪೇಜ್ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಪೇಸ್ಟ್ ಮಾಡ್ತಿದ್ವಿ ಇವಾಗ ಏನಾಗಿದೆ ಅಂದರೆ ಜಸ್ಟ್ ಇವಾಗ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಆ್ಯಡ್ ಟು ಕ್ವಿಕ್ ನೋಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ತಕ್ಷಣ ವಿತ್ ಲಿಂಕ್ ಜೊತೆಗೆ ಕಾಪಿ ಆಗುತ್ತೆ ನೋಡಬಹುದು ಇವಾಗ ಇಲ್ಲಿ ಸೈಡ್ ಲಿಂಕ್ ಜೊತೆಗೆ ಹಾಗೂ ಒಂದೇ ದಾರಿ ಅಲ್ಲ ಇನ್ನೊಂದು ದಾರಿ ಬಂದು ಜಸ್ಟ್ ಇವಾಗ ಯಾವ್ದಾದ್ರು ಒಂದು ಫೋಟೋ ನಮಗೆ ಈ ಫೋಟೋ ನಮಗೆ ಅದು ನೆಕ್ಸ್ಟ್ ಕೆಳಗಡೆ ಬರಬೇಕು ಇವಾಗ ಜಸ್ಟ್ ಡ್ರ್ಯಾಗನ್ ಡ್ರಾಪ್ ಮಾಡ್ಕೊಳ್ಳಿ ಅಷ್ಟೇ ಮುಗಿತ್ತು ನೋಡ್ಬೋದು ಎಷ್ಟು ಈಸಿ ಆಗಿದೆ ಇವಾಗೆಲ್ಲ ಹಾಗು ಬರೀ ಅದೊಂದೇ ಇಲ್ಲ ಇವಾಗ ನೆಕ್ಸ್ಟ್ ಇವಾಗ ಇಲ್ಲಿ ಯಾವ್ದಾದ್ರು ಇದೊಂದು ಕಾಪಿ ಮಾಡೋದ್ರೆ ಎಲ್ ಥರನೇ ಇದು ಡಿಫ್ರೆಂಟ್ ಆಗಿದೆ ಇವಾಗ ಫೋಟೋ ಡ್ರ್ಯಾಗ್ ಡ್ರಾಗನ್ ಡ್ರಾಪ್ ಮಾಡಿದ್ರೆ ಇದನ್ನು ಡ್ರ್ಯಾಗನ್ ಡ್ರಾಪ್ ಮಾಡ್ಕೋಬಹುದು ಈ ತರ ನೋಡಬಹುದು ಅಮೇಸಿಂಗ್ ಅಪ್ಡೇಟ್ ಬೇಕೋ ಅಷ್ಟು ಲಿಂಕ್ ನ ನೀವು ಡ್ರ್ಯಾಗನ್ ಡ್ರಾಪ್ ಮಾಡ್ಕೋಬಹುದು ಇದೊಂದು ಅಮೇಝಿಂಗ್ ಅಪ್ಡೇಟ್ ಇನ್ನೊಂದು ಅಪ್ಡೇಟ್ ಬಂದು ಮೇನ್ ಮುಖ್ಯವಾದ ಅಪ್ಡೇಟ್ ಇದೆ ಇವಾಗ ನೀವು ನೋಟ್ಸ್ ನ ಇನ್ನೊಬ್ಬರ ಜೊತೆ ಶೇರ್ ಕೂಡ ಮಾಡ್ಕೋಬಹುದು ಅಂದ್ರೆ ಇಲ್ಲಿ ಇವಾಗ ಮನುಷ್ಯ ಐಕೋನ್ ಏನಿದಾನೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಈ ಓಪನ್ ಆಗುತ್ತೆ ಇಲ್ಲಿ ಎವರ್ ಇಲ್ಲಿ ನೋಡಬಹುದು ಮೇಲ್ ಇದೆ ಮೆಸೇಜ್ ಇದೆ ಲಿಂಕ್ ಇದೆ ಡ್ರಾಪ್ ಇದೆ ವಾಟ್ ಎವರ್ ಇದನ್ನು ಯೂಸ್ ಮಾಡ್ಕೊಂಡು ಒಬ್ರಿಗೆ ಬೇಕಾ ಬೇಕಾ ನಾಲ್ಕು ಜನಕ್ಕೆ ಬೇಕಾ ಎಷ್ಟು ಜನ ಬೇಕೋ ಅವ್ರು ಮಾಡ್ಕೋಬೋದು ಅವರು ಈ ಲಿಂಕ್ ನ ಇಲ್ಲ ನಾವು ಏನು ಕಲ್ಸಿತ್ತೀರಾ ಇನ್ವೈಟ್ ಮಾಡಿರ್ತೀರಾ ಇದನ್ನು ಓಪನ್ ಆದಾಗ ಅವರಿಲ್ಲಿ ಇಲ್ಲಿ ಏನು ಎಡಿಟ್ ಮಾಡ್ತಾರೆ ಅವರ ಇನ್ನೂ ಎಕ್ಸ್ಟ್ರಾ ನೋಟ್ಸ್ ಗಳು ಇನ್ನು ಬರ್ಕೊಂಡು ಹೋಗ್ತಿದ್ರೆ ಇಲ್ಲಿ ಲೈವ್ ಆಗಿ ಅಪ್ಡೇಟ್ ಆಗ್ತಾ ಇರುತ್ತೆ ಇಲ್ಲ ನೀವು ಬರೆಯದ್ರಲ್ಲಿ ಏನಾದ್ರೂ ಸಮೇತ ಯಾರು ಏನೋ ನೋಡಿ ಇಲ್ಲಿ ಏನೋ ಒಂದು ತಪ್ಪಾಗಿದೆ ಇದನ್ನು ನಂಗೆ ಇಷ್ಟ ಆಗಿಲ್ಲ ತೆಗಿತೀನಿ ಇನ್ನ ಪ್ರಾಜೆಕ್ಟ್ ಅಲ್ಲೇ ಇಲ್ಲ ಗುರು ಹೆಂಗ್ ಬರ್ದೆ ಅಂತ ಕೇಳ್ತಾನೆ ಅವಾಗ ನಿಮ್ ಗೊತ್ತಿರಲ್ಲ ಅದು ಬರಿಬಾರ್ದು ಅನ್ನೋದು ಅವಾಗ ಅವ್ರು ಗೊತ್ತಾಗಿ ಅದನ್ನ ಡಿಲೀಟ್ ಮಾಡಿ ಮಾಡಿಫೈ ಮಾಡ್ಕೋಬಹುದು ಇಬ್ರು ಸೇರ್ಕೊಂಡು ಇದು ಒಂದು ಶೇರ್ ನೋಟ್ಸ್ ನ ಶೇರ್ ಮಾಡಿದಾಗ ಯೂಸ್ ಆಗೋ ಒಂದ್ ತಿಂಗ್ ಹಾಗೂ ಇಲ್ಲಿ ಪ್ರೈವಸಿ ಬಗ್ಗೆ ಮಾತಾಡ್ಬೇಕಂದ್ರೆ ಇಲ್ಲಿ ಯಾವ್ದು ತರ ಸಿಗ್ನಿಫಿಕೆಂಟ್ಲಿ ನೀವು ಈ ನೋಟ್ ಶೇರ್ ಮಾಡಿದ್ರೆ ಬರೀ ಈ ನೋಟ್ ಮಾತ್ರ ಒಂದು ಆಕ್ಸಸ್ ಮಾಡ್ಬೋದು ಹಾಗು ನಿಮ್ಮ ನೋಟ್ಸ್ ಅಲ್ಲಿ ಏನೆಲ್ಲ ಇದಾವೆ ಡಾಟಾ ಸ್ಟೋರ್ ಮಾಡಿರ್ತೀರ ಅದು ಯಾರು ಆಕ್ಸೆಸ್ ಮಾಡಕ್ ಜಸ್ಟ್ ಇದೊಂದು ವ್ಯಕ್ತಿ ಯಾವ್ದು ಯೂಸ್ ಮಾಡೋಕ್ಕಾಗಲ್ಲ ಹಾಗೂ ಇದೇ ತರ ಇನ್ನೊಂದು ಕ್ರಿಯೇಟ್ ಮಾಡಿ ಇನ್ನೊಂದು ಶೇರ್ ಮಾಡ್ತೀರಾ ಬರೀ ಅದೊಂದು ಆತರ ಅಷ್ಟೇ ಅಂತ ಹೇಳ್ತಾ ಇದೊಂದು ಅಮೇಸಿಂಗ್ ಅಪ್ಡೇಟು ತುಂಬಾ ಯೂಸ್ಫುಲ್ ಆಗಿರುವ ಅಪ್ಡೇಟ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಣ ಮೇ ಬಿ ಈ ಅಪ್ಡೇಟ್ ನಿಮ್ಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಸೇಫ್